ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸೊ ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಕೂಡ ಒಂದು ಪ್ರಶ್ನೆ ಕೇಳಬೇಕು ನಿಮಗೆ ಗೊತ್ತಿರ್ಬೋದು ಜಾನ್ಸಿನಾ ಅವರ ಒಂದು ಲಾಂಗ್ ರನ್ ನಮಗೆ ಡಬ್ಲ್ ಡಬ್ಲ್ಯೂ ಅಲ್ಲಿ ನೋಡೋದಕ್ಕೆ ಸಿಕ್ತು ಅಂದರೆ ಎರಡು ತಿಂಗಳು ಅವರು ನಮಗೆ ಡಬ್ಲ್ ಡಬ್ಲ್ಯೂ ಅಲ್ಲಿ ನೋಡೋದಕ್ಕೆ ಸಿಕ್ರು ಸೊ ಈ ರನ್ನು ನಿಮಗೆ ಎಷ್ಟಿಷ್ಟ ಆಯಿತು ಅಂತ ಫೈವ್ ಸ್ಟಾರ್ ರೇಟಿಂಗ್ಸ್ನ ಕೊಡೋದ್ರ ಮುಖಾಂತರ ಕಮೆಂಟ್ ಸೆಕ್ಷನ್ ಅಲ್ಲಿ ಕೊಡಿ ನನ್ನ ಅಭಿಪ್ರಾಯನ ತಿಳಿಸಿದರೆ ನಾನು ಈ ರನ್ನಿಗೆ ಫೋರ್ ಸ್ಟಾರ್ಸ್ನ ಕೊಡ್ತೀನಿ ಅಫ್ಕೋರ್ಸ್ ಜಾನ್ಸಿನ್ ಅವರು ಬಂದರು ಅದೇ ಒಂದು ದೊಡ್ಡ ವಿಚಾರ ಅಂಡ್ ನಮ್ಮ ಜಾನ್ಸಿನ ಅವರ ರನ್ ಬಗ್ಗೆ ಮಾತಾಡೋದಾದ್ರೆ ರೋಮನ್ ರೈನ್ಸ್ ಅವರ ಜೊತೆ ನನಗೆ ಪ್ರೋಮೋ ಬ್ಯಾಟಲ್ ತುಂಬಾ ಇಷ್ಟ ಆಯಿತು ಅಂಡ್ ಸಿಕೋ ಅವರ ಜೊತೆ ಫ್ಯೂಡು ಕೂಡ ನನಗೆ ತುಂಬಾ ಇಷ್ಟ ಆಯಿತು ಬಟ್ ಬೇಜಾರಾಗಿದ್ದು ಒಂದೇ ಅವರು ಮ್ಯಾಚಸ್ಗಳನ್ನ ಸೋತರು ಸೊ ಅದಂತೂ ನನಗೆ ತುಂಬಾ ಬೇಜಾರಾಯಿತು ನಮ್ಮ ಜಾನ್ಸನ್ ಅವರ ಬುಕ್ಕಿಂಗ್ನ ಇನ್ನೂ ಕೂಡ ಸ್ಟ್ರಾಂಗ್ ಆಗಿ ತೋರಿಸ್ಬೋದಾಗಿತ್ತು ಬಟ್ ಡಬ್ಲ್ಯೂಬ್ಲ್ಯೂ ಆ ರೀತಿ ತೋರಿಸಲಿಲ್ಲ ಅವ್ರನ್ನ ಬರೀ ಟ್ಯಾಲೆಂಟ್ನ ಪುಷ್ ಮಾಡೋದಕ್ಕೆ ಯೂಸ್ ಮಾಡ್ಕೊತು ಅಂತಲೇ ಹೇಳ್ಬೋದು ಆ ವಿಚಾರ ನನಗೆ ತುಂಬ ಬೇಜಾರಾಯಿತು ಅದರಿಂದ ನಾನು ನಮ್ಮ ಜಾನ್ಸನ್ ಅವರ ಈ ರನ್ನ ಫೋರ್ ಸ್ಟಾರ್ ರೇಟಿಂಗ್ ಮುಖಾಂತರ ರೇಟ್ ಮಾಡ್ತಾ ಇದ್ದೀನಿ ನೀವು ಈ ರನ್ ಗೆ ಎಷ್ಟು ಕೊಡ್ತೀರಾ ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ನೆಕ್ಸ್ಟ್ ಅಪ್ಡೇಟ್ ಕಡೆ ಮೇನಿಯಾ ವೀಕ್ ಬಗ್ಗೆ ಎಸ್ ಡಬ್ಲ್ಯೂ ರಸಲ್ ಮೇನಿಯಾ ವೀಕ್ ನ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದೆ ಅಂತಾನೆ ಹೇಳ್ಬಹುದು ನಮಗೆ ಫಿಲಿಡೆಲ್ಫಿಯಾದಲ್ಲಿ ಕಂಟಿನ್ಯೂಸ್ ಆಗಿ ಡಬ್ಲ್ ಡಬ್ಲ್ಯೂ ಶೋಗಳು ನೋಡೋದಕ್ಕೆ ಸಿಗುತ್ತೆ ಎಸ್ ನಮಗೆ ಐದನೇ ತಾರೀಕು ಡಬ್ಲ್ಯೂ ಡಬ್ಲ್ಯೂಇ ಸ್ಮ್ಯಾಕ್ ಡೌನು ಹಾಗೆ ಹಾಲ್ ಆಫ್ ಫೇಮ್ ನೋಡೋದಕ್ಕೆ ಸಿಕ್ಕರೆ ಆರನೇ ತಾರೀಕು ಹಾಗೆ ಏಳನೇ ತಾರೀಕು ನಮಗೆ ರಸಲ್ ಮೇನಿಯಾ ನೋಡೋದಕ್ಕೆ ಸಿಗುತ್ತೆ ಅಫ್ಕೋರ್ಸ್ ಆರನೇ ತಾರೀಕು ನಮಗೆ ನೆಕ್ಸ್ಟ್ ಕೂಡ ನೋಡೋದಿಕ್ಕೆ ಸಿಗುತ್ತೆ ಅದಾದ್ಮೇಲೆ ಎಂಟನೇ ತಾರೀಕು ನಮಗೆ ರೋ ಆಫ್ಟರ್ ರಸಲ್ ಮೇನಿಯಾ ಕೂಡ ಫಿಲಿಡೆಲ್ಫಿಯಲ್ಲೇ ನೋಡೋದಿಕ್ಕೆ ಸಿಗುತ್ತೆ ಲಿಟ್ರಲಿ ಪೂರ್ತಿ ವೀಕು ನಮಗೆ ರಸಲ್ ಮೇನಿಯಾ ವೀಕ್ ಆಗಿ ನೋಡೋದಕ್ಕೆ ಸಿಗುತ್ತೆ ಅಂತ ಡಬ್ಲ್ ಡಬ್ಲ್ಯೂಇನೆ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದೆ ಅಂತಾನೆ ಹೇಳ್ಬೋದು ಲಿಟ್ರಲಿ ನಾನಂತೂ ತುಂಬಾ ಕಾಯ್ತಾ ಇದ್ದೀನಿ ರಸ್ಸಲ್ ಮೇನಿಯಾ ವೀಕ್ನ ಎಂಜಾಯ್ ಮಾಡೋದಕ್ಕೆ ಎಕ್ಸ್ಪೆಷಲಿ ಸ್ಮ್ಯಾಕ್ ಡೌನು ಹಾಗೆ ರಾ ಆಫ್ಟರ್ ರಸಲ್ ಮೆನಿಯನ್ನ ನೋಡೋದಿಕ್ಕೆ ತುಂಬಾ ಕಾಯ್ತಾ ಇದ್ದೀನಿ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರಂತದ್ದು ನಮ್ಮ ಎಲ್ ಎ ನೈಟ್ ಅವರ ಬಗ್ಗೆ ನಿಮ್ಗೆ ಗೊತ್ತಿರಬಹುದು ಡಬ್ಲ್ಯೂ ಇ ಎಲೆನೈಟ್ ಅವರಿಗೆ ಯಾವ ರೀತಿಯ ಪುಷ್ ಕೊಡ್ತು ಅಂತ ಅಂಡ್ ಐ ಥಿಂಕ್ ಮುಂದೆನೂ ಕೂಡ ಎಲೆನೈಟ್ ಅವರಿಗೆ ಅದೇ ರೀತಿಯ ಪುಶ್ ಕೊಡುತ್ತೆ ಇವನ ನಮಗೂ ಕೂಡ ಎಲೆನೈಟ್ ಅವರ ಆ ಆಟಿಟ್ಯೂಡ್ ಎಲ್ಲ ಕೂಡ ತುಂಬಾನೇ ಇಷ್ಟ ಎಸ್ಪೆಷಲಿ ರೋಮನ್ ರೈನ್ಸ್ ಅವರ ವಿರುದ್ಧ ರೋಮನ್ ರೈನ್ಸ್ ಅವರ ಫ್ಯೂಡ್ ಅಲ್ಲಿ ನಮ್ಮ ಎಲೆನೈಟ್ ಅವರು ಯಾವ ರೀತಿ ಆಟಿಟ್ಯೂಡ್ ನ ತೋರ್ಸಿದ್ರೋ ಅದಂತೂ ಸ್ವಲ್ಪ ಜನಕ್ಕೆ ಪರ್ಸನಲ್ ಫೇವರಿಟ್ ಆಗಿದೆ ಅಂತಾನೆ ಹೇಳಬಹುದು ಬಟ್ ರೀಸೆಂಟ್ ಆಗಿ ನಮ್ಮ ಬುಕಾರ್ಟಿ ಅವರು ಎಲೆನೈಟ್ ಅವರ ಆಟಿಟ್ಯೂಡ್ ಬಗ್ಗೆ ಕಮೆಂಟ್ ಮಾಡಿದ್ದಾರೆ ಅವ್ರು ಹೇಳ್ತಾರೆ ಎಲೆನೈಟ್ ಅವರು ಬ್ಯಾಕ್ ಸ್ಟೇಜ್ ಅಲ್ಲಿ ಆಟಿಟ್ಯೂಡ್ ನ ಇಟ್ಕೊಂಡು ಓಡಾಡ್ತಾ ಇರ್ತಾರೆ ಅಂತ ನಿಜವಾಗ್ಲೂ ಕೆಟ್ಟ ಕಮೆಂಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಲೆನೈಟ್ ಅವರು ರಿಂಗಲ್ ಎಷ್ಟೇ ಚೆನ್ನಾಗಿರ್ಬೋದು ಬಟ್ ಬ್ಯಾಕ್ ಸ್ಟೇಜ್ ಅಲ್ಲಿ ಅವರು ಕಂಡ್ರೆ ಯಾರಿಗೂ ಕೂಡ ಇಷ್ಟ ಇಲ್ಲ ಯಾಕಂದ್ರೆ ಅವರು ಬ್ಯಾಡ್ ಆಟಿಟ್ಯೂಡ್ ನ ಹೊಂದಿದ್ದಾರೆ ಅಂತ ನಮ್ಮ ಬುಕಾರ ಅವರು ಕಮೆಂಟ್ ಮಾಡಿದ್ದಾರೆ ಅಂತ ಅನ್ಸುತ್ತಾ ಎಲೆನೈಟ್ ಅವ್ರನ್ನ ನೋಡಿದ್ರೆ ಅವರು ಬ್ಯಾಡ್ ಆಟಿಟ್ಯೂಡ್ ನ ಇಟ್ಕೊಂಡು ಬ್ಯಾಕ್ ಸ್ಟೇಜ್ ಅಲ್ಲಿ ಓಡಾಡ್ತಾ ಇರ್ತಾರೆ ಅಂತ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದು ಎಲಿಮಿನೇಷನ್ ಚೇಂಬರ್ ನ ಟಿಕೆಟ್ ಬಗ್ಗೆ ಎಲಿಮಿನೇಷನ್ ಚೇಂಬರ್ ಟಿಕೆಟ್ ನ ಅಫಿಷಿಯಲ್ ಆಗಿ ಆನ್ ದ ಸೇಲ್ ಇಟ್ಟಿದೆ ಅಂತಾನೆ ಹೇಳ್ಬಹುದು ನೋಡ್ತಾ ಇರಬಹುದು ಎಲಿಮಿನೇಷನ್ ಚೇಂಬರ್ ನ ಸ್ಟೇಜ್ ಆಗಿರ್ಬೋದು ಸ್ಟೇಡಿಯಂ ಆಗಿರ್ಬಹುದು ಸರ್ಕ್ಯುಲರ್ ಸ್ಟೇಜ್ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ ಅಂದ್ರೆ ಸ್ಟೇಡಿಯಂ ಸಿಗ್ತಾ ಇದೆ ಅಂಡ್ ಮಧ್ಯದಲ್ಲಿ ನೀವು ನೋಡ್ತಾ ಇರಬಹುದು ರಿಂಗ್ ಕೂಡ ಇದೆ ಅಂಡ್ ಪ್ರಾಬಬ್ಲಿ ಬರಿ ನಮಗೆ ಒಂದು ದೊಡ್ಡ ರೀತಿಯ ಸ್ಟೇಜ್ ಕೂಡ ಬಿಲ್ಡ್ ಮಾಡಬಹುದು ಯಾಕಂದ್ರೆ ನೀವು ನೋಡ್ತಾ ಇರಬಹುದು ತುಂಬಾ ನ ಡಬ್ ಇ ಸ್ಟೇಜ್ ಡಿಸೈನ್ ಗೆ ಅಂತಾನೆ ಇಟ್ಕೊಂಡಿದೆ ಸೊ ನಾರ್ಮಲ್ ಆಗಿ ಈಗ ನಾವು ಕಂಟಿನ್ಯೂಸ್ ಆಗಿ ನೋಡ್ಕೊಂಡು ಬರ್ತಿರೋದೇನಪ್ಪ ಅಂದ್ರೆ ಸ್ಟೇಜ್ ಅಲ್ಲಿ ಅಷ್ಟೊಂದೇನು ಚೆನ್ನಾಗಿ ಡಬ್ಲ್ಯೂ ಮಾಡ್ತಾ ಇಲ್ಲ ಬರೀ ರಸಲ್ ಮೇನಿಯಾ ಅನ್ನೋದಕ್ಕೊಂದು ಮಾತ್ರ ಸ್ಟೇಜ್ ಬಿಲ್ಡ್ ಮಾಡುತ್ತಾ ಹೊರತು ಇನ್ನೆಲ್ಲದಕ್ಕೂ ಕೂಡ ದೊಡ್ಡದಾಗಿ ಸ್ಕ್ರೀನ್ ಹಾಕುತ್ತೆ ಅಷ್ಟೇ ಸೊ ಎಕ್ಸ್ಪೆಕ್ಟ್ ಮಾಡ್ತೀನಿ ನಾನು ಎಲಿಮಿನೇಷನ್ ಚೇಂಬರ್ ಅಲ್ಲಿ ಪ್ರಾಬಬ್ಲಿ ನಮಗೆ ಬೇರೆ ರೀತಿ ಸ್ಟೇಜ್ ನೋಡೋದಿಕ್ಕೆ ಸಿಗ್ಬಹುದು ಅಂತ ಯಾಕಂದ್ರೆ ಈ ಸ್ಟೇಡಿಯಂ ಅಂತೂ ಅಮೇಝಿಂಗ್ ಆಗಿ ಕಾಣಿಸ್ತಾ ಇದೆ ಅಂಡ್ ಸ್ಟೇಜ್ ಬಿಲ್ಡಿಂಗ್ ಕೂಡ ಪರ್ಫೆಕ್ಟ್ ಜಾಗನ ಡಬ್ಲ್ಯೂ ನೋಡ್ಕೊಂಡು ಅಲ್ಲಿ ಸ್ಪೇಸ್ ಕೂಡ ಬಿಟ್ಕೊಂಡಿದೆ ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರದಾದ್ರೆ ಇದ್ದು ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ಬಗ್ಗೆ ಲಿಟ್ರಲಿ ನಮ್ಮ ರೋಮನ್ ರೈನ್ಸ್ ಅವರ ಫ್ಯಾನ್ಸ್ ಗಳಿಗೆಲ್ಲ ತುಂಬಾನೇ ದೊಡ್ಡ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ನಿಮ್ಗೆ ಗೊತ್ತಿರಬಹುದು ಇ ಎಲಿಮಿನೇಷನ್ ಚೇಂಬರ್ ನ ಅನೌನ್ಸ್ ಮಾಡ್ತು ಆಸ್ಟ್ರೇಲಿಯಾದ ಪರ್ದಲ್ಲಿ ನೋಡೋದಿಕ್ಕೆ ಸಿಗ್ತಾ ಇದೆ ಅಂತ ಇದರ ಪೋಸ್ಟರ್ ಅಲ್ಲಿ ನಮಗೆ ರೋಮನ್ ರೈನ್ಸ್ ಅವರು ನೋಡೋದಿಕ್ಕೆ ಸಿಗ್ತಾ ಇರಲಿಲ್ಲ ಬರೀ ಕೋಡಿ ರೋಡ್ ಸತ್ ರೋಲಿನ್ಸ್ ಇವರುಗಳ ಇದ್ರು ಕೂಡ ನಮ್ಮ ರೋಮನ್ ರೈನ್ಸ್ ಅವರು ನೋಡೋದಿಕ್ಕೆ ಸಿಗ್ತಿರಲಿಲ್ಲ ಎಲಿಮಿನೇಷನ್ ಚೇಂಬರ್ ನ ಪೋಸ್ಟರ್ ಅಲ್ಲಿ ಅದಾದ್ಮೇಲೆ ನನಗಂತೂ ತುಂಬಾ ಡಿಸಪಾಯಿಂಟೆಡ್ ಆಗಿತ್ತು ಯಾಕಂದ್ರೆ ರೋಮನ್ ರೈನ್ಸ್ ಅವರು ಎಲಿಮಿನೇಷನ್ ಚೇಂಬರ್ ಅಲ್ಲಿ ನೋಡೋದಕ್ಕೆ ಸಿಗೋದಿಲ್ವಾ ರಸ್ಸಲ್ ಮೇನಿಯಾಗಿಂತ ಇಂದಿನ ಪೇಪರ್ ವ್ಯೂ ಅದು ಕೂಡ ಆಸ್ಟ್ರೇಲಿಯಾದಲ್ಲಿ ನಡೀತಾ ಇದೆ ಈ ಶೋಗೇನೆ ಡಬ್ಲ್ಯೂ ರೋಮನ್ ರೈನ್ಸ್ ಅವ್ರನ್ನ ಅಡ್ವರ್ಟೈಸ್ ಮಾಡಿಲ್ವಲ್ಲ ಅಂತ ನನಗಂತೂ ತುಂಬಾ ಬೇಜಾರಾಗಿತ್ತು ನಾನು ಕೂಡ ವಿಡಿಯೋ ಮಾಡಿ ತಿಳಿಸಿದ್ದೆ ಬಟ್ ಈಗ ಅಫಿಷಿಯಲ್ ಆಗಿ ನಮ್ಮ ರೋಮನ್ ರೈನ್ಸ್ ಅವರೇ ತಿಳಿಸ್ಬಿಟ್ಟಿದ್ದಾರೆ ನಾನು ಎಲಿಮಿನೇಷನ್ ಚೇಂಬರ್ ಅಲ್ಲಿ ಇರ್ತೀನಿ ಅಂತ ನೀವು ಇಲ್ಲಿ ನೋಡ್ತಾ ಇರಬಹುದು ನಮ್ಮ ಡಬ್ಲ್ಯೂ ಡಬ್ಲ್ಯೂ ಅವರು ಎಲಿಮಿನೇಷನ್ ಚೇಂಬರ್ ಗೆ ಟಿಕೆಟ್ ಸೇಲ್ಸ್ ನ ಅನೌನ್ಸ್ ಮಾಡ್ತಾರಲ್ಲ ಈ ಟ್ವೀಟ್ ಗೆ ನಮ್ಮ ರೋಮನ್ ರೈನ್ಸ್ ಅವರು ರೀಟ್ವೀಟ್ ಮಾಡಿ ಅವರು ಕೂಡ ಅಡ್ವರ್ಟೈಸ್ ಮಾಡ್ತಾರೆ ಆಸ್ಟ್ರೇಲಿಯಾ ಡಬ್ಲ್ಯೂ ಚೇಂಬರ್ ಇಸ್ ಕಮ್ಮಿಂಗ್ ಟು ಪರ್ತ್ ಆನ್ ಫೆಬ್ರವರಿ ಟ್ವೆಂಟಿ

ತಿಳಿಸಿದ್ದೆ ಡಬ್ಲ್ಯೂ ಈಗ ರೋಮನ್ ರೈನ್ಸ್ ಅವ್ರನ್ನ ಅನೌನ್ಸ್ ಮಾಡಿಲ್ಲ ಬಟ್ ಪ್ರಾಬಬ್ಲಿ ಫ್ಯೂಚರ್ ಅಲ್ಲಿ ನಮ್ಮ ರೋಮನ್ ರೈನ್ಸ್ ಅವರು ಕೂಡ ಅನೌನ್ಸ್ ಆಗ್ತಾರೆ ಅಂತ ಅದೇ ರೀತಿ ನಮ್ಮ ರೋಮನ್ ರೈನ್ಸ್ ಅವರು ಎಲಿಮಿನೇಷನ್ ಚೇಂಬರ್ ಗೆ ಅನೌನ್ಸ್ ಆಗಿದ್ದಾರೆ ಅಂತ ಹೇಳ್ಬಹುದು ಸೊ ಪ್ಲಾನ್ಸ್ ಗಳು ಇಲ್ಲಿ ಬಹಳಷ್ಟು ಚೇಂಜ್ ಆಗುವಂತಹ ಚಾನ್ಸಸ್ ಗಳು ಕಾಣಿಸ್ತಾ ಇದೆ ರಾಕ್ ಅವರು ಬರೋದಿಲ್ಲ ಅಂತ ಒಂದು ಚಾನ್ಸ್ ನಾನು ನಿಮಗೆ ತಿಳಿಸಿದ್ದೆ ಬಟ್ ಎಲಿಮಿನೇಷನ್ ಚೇಂಬರ್ ಅಲ್ಲಿ ರೋಮನ್ ರೈನ್ಸ್ ಅವರು ಇದಾರೆ ಅಂದ್ರೆ ಪ್ರಾಬಬ್ಲಿ ರಾಕ್ ಅವರು ಕೂಡ ಎಲಿಮಿನೇಷನ್ ಚೇಂಬರ್ ಅಲ್ಲಿ ಬಂದು ರೋಮನ್ ರೈನ್ಸ್ ಅವರಿಗೆ ಚಾಲೆಂಜ್ ಮಾಡುವಂತಹ ಎಲ್ಲಾ ಚಾನ್ಸಸ್ ಗಳು ಕೂಡ ಕಾಣಿಸ್ತಾ ಇದೆ ನೋಡೋಣ ಏನಾಗುತ್ತೆ ಅಂತ ಒಟ್ಟಿನಲ್ಲಿ ಎಲಿಮಿನೇಷನ್ ಚೇಂಬರ್ ಗೆ ರೋಮನ್ ರೈನ್ಸ್ ಬರ್ತಾ ಇದ್ದಾರೆ ಸೊ ಎಲಿಮಿನೇಷನ್ ಚೇಂಬರ್ ಪೇಪರ್ ವ್ಯೂ ನಂತೂ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ಅಂಡ್ ಇಷ್ಟು ಇವತ್ತಿನ ವಿಡಿಯೋ ವಿಡಿಯೋ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ